ಸೀರಿಯಲ್ ಇಂದ ಇನ್ನ ಹೀರೋ ಬಗ್ಗೆ ಹೇಳೋದಾದ್ರೆ ಡೆಫಿನೆಟ್ ಆಗಿ ಆಲ್ರೆಡಿ ಅವ್ರ ಮನೆ ಮಾತಾದಂತವ್ರು ಗಣಪತಿ ಮೂವಿ ಆಯ್ತು ಅಥವಾ ಕರಿಯ ಟು ಆಯ್ತು. ಇನ್ನ ಮ್ಯೂಸಿಕ್ ಡೈರೆಕ್ಟರ್ ಅಂತ ತಗೊಂಡ್ರೆ ಒನ್ ಆಫ್ ಟಾಲಿವುಡ್ ಡೈರೆಕ್ಟರ್ ಬಂದಾಗ ಅವರು ಅವ್ರ ಬಗ್ಗೆ ಈ ಮೂವಿನ ನಾನು ಮಾತಾಡಿದಾಗ ಅವ್ರು ಹೇಳಿದ್ರು ಇಲ್ಲ ಇವ್ರ ಬಗ್ಗೆ ನನಗೆ ಆಲ್ರೆಡಿ ಇಂಟ್ರೆಸ್ಟ್ ಇದೆ ಸೊ ಯು ವಿಲ್ ವರ್ಕ್ ಸಮ್ ಔಟ್ ಅಂದ್ರೆ ಅವ್ರಿಗೇನಂದ್ರೆ ಒಂದೇ ಭಾಷೆದಾಗಿ ಇದು ಇಲ್ಲ ಕನ್ನಡ ಅಂತ ಆಲ್ರೆಡಿ ಸೌತ್ ಅಲ್ಲಿ ಹೆಸರು ಮಾಡಿದಂತವ್ರು. ಸೊ ಹಾಗಾಗಿ ಮೂವಿ ಎಲ್ಲರೂ ಎಫರ್ಟ್ಸ್ ಇರುವಂತ ಡೈರೆಕ್ಟರ್ ಆಯ್ತು ಮತ್ತು ಒಂದು ಟೀಮ್ ಆಯ್ತು ಎಲ್ಲರಿಗೂ ಒಳ್ಳೇದಾಗ್ಲಿ. ಡೆಫಿನೆಟ್ ಆಗಿ ದೈವ ಮತ್ತು ದೇವರು ನಿಮ್ಮನ್ನು ಕೈ ಹಿಡಿಯುತ್ತೆ. ಸೊ ಎಲ್ಲಾ ರೀತಿಯಿಂದ ಸಕ್ಸಸ್ ನೋಡ್ತೀರಿ ಅಂತ ನಾನು ಹೇಳ್ಬೋದು ಎಲ್ಲರಿಗೂ ಒಳ್ಳೇದಾಗ್ಲಿ. ನನ್ನ ದೈವಶಕ್ತಿ ಅಂತ ಒಂದು ಜಗನ್ನಾಥ್ ಸ್ವಾಮಿಗಳಿಗೂ ನನ್ನ ಚಿತ್ರತಂಡದ ಎಲ್ಲ ನಾಯಕ ರಂಜಿನಿಯವ್ರಿಗೂ ಸಂತೋಷ್ ಅವ್ರಿಗೂ ನನ್ನ ಟೆಕ್ನಿಷಿಯನ್ನು ನನ್ನ ಕುಟುಂಬ ವರ್ಗ ಅಂದ್ರೆ ನನ್ನ ಸಿನಿಮಾದ ನಾನು ಸಿನಿಮಾಗೆ ಕಾರಣ ಇರೋರಂತ ಪ್ರತಿಯೊಂದು ಕ್ಷಣದಲ್ಲಿ ನನಗೆ ಸಹಕಾರ ಕೊಟ್ಟು ಮಾಡುತ್ತೆ ನನ್ನ ಕುಟುಂಬದ ಜೊತೆಗೆ ನನ್ನ ಬೆಲ್ಲುಶರ ಜೊತೆಗೆ ನಾನು ಬಂದಿರತಕ್ಕಂಥ ಎಲ್ಲ ವಿಷಯಗಳು ಪತ್ರಿಕಾ ಮಾಧ್ಯಮಕ್ಕೆ ಎಲ್ಲದಕ್ಕಿಂತ ನಾನು ಹೃದಯಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈಗ ನನ್ನ ಸಿನಿಮಾದ ಬಗ್ಗೆ ನಾನು ಹೇಳ್ಬೇಕಂದ್ರೆ ಇವ್ ಮೇಡಮ್ ಅಂದ್ರೆ ನನಗೆ ನಮ್ದೊಂದರ ಸಿನಿಮಾ ಅನ್ನೋದು ನನ್ನ ಶ್ರೀಮಾತಾ ಕ್ರಿಯೇಷನ್ಸ್ ಅಡಿಯಲ್ಲಿ ಬರ್ತಾ ಇರೋದು ಈ ಸತ್ಯಂ ಎರಡನೇ ಮೂವಿ. ಈ ಮುಂಚೆ ನಾನು ಮಹಾಮಹಿಮ ಲಡ್ಡು ಮುತ್ತೆ ಅಂತಕ್ಕಂಥ ಒಂದು ಮೈಥಾಜಿಕಲ್ ಮೂವಿ ನನ್ನ ಶ್ರೀಮಾತಾ ಕ್ರಿಯೇಷನ್ಸ್ ಅಲ್ಲಿ ಮೂಡಿ ಬಂತು. ಇದು ನನ್ನ ಎರಡನೇ ಕಾಣಿಕೆ ಶ್ರೀಮಾತಾ ಕ್ರಿಯೇಷನ್ಸ್ ಅಲ್ಲಿ. ಬಟ್ ನಾನು ವೃತ್ತಿಯಿಂದ ಸಿವಿಲ್ ಕಾಂಟ್ರಾಕ್ಟರ್ ಆದರು. ನನಗೆ ಹೆಂಗಿದೆ ಅಂದ್ರೆ ವೃತ್ತಿ ಮತ್ತು ಪ್ರವೃತ್ತಿ, ವೃತ್ತಿ ಕಾಂಟ್ರಾಕ್ಟರ್ ಆದ್ರು ಪ್ರವೃತ್ತಿ ಸಿನಿಮಾ ಅನ್ನೋದಕ್ಕಿಂತ ನಾನು ವೃತ್ತಿನೇ ನನ್ನ ಎಂಡ್ ಆಫ್ ಲೈಫ್ ಅಲ್ಲಿ ನಿರ್ಮಾಪಕನಾಗಿ ನನ್ನ ಜೀವನದ ಕೊಲೆ ಪ್ರತಿಯೊಂದು ಕ್ಷಣವನ್ನು ನಾ ಜರ್ನಿ ಕ್ಯಾರಿ ಮಾಡಬೇಕಂತ ಅಷ್ಟು ಸಿನಿಮಾ ಬಗ್ಗೆ ನನಗೊಂದು ಇಷ್ಟ. ಕಾರಣ ಈ ಒಂದು ನಿಟ್ಟಿನಲ್ಲಿ ನಾನು ಏನಕ್ಕೆ ಹೇಳಕ್ ಬರ್ತದೆ ಇವರು ಹೇಳಿದ್ರೆ ಇಲ್ಲ ನಾನೇನು ಪರ್ಟಿಕ್ಯುಲರ್ಲಿ ನನ್ನ ಬಗ್ಗೆ ಸಿನಿಮಾ ಕೇಳ ನಾನು ಪ್ರತಿಯೊಂದು ಸಿನಿಮಾ ಸಿಪ್ ಹಿಡ್ಕೊಂಡು ಚಿತ್ರೀಕರಣದಲ್ಲಿರ್ಬೋದು ಪ್ರತಿ ಹಂತದಲ್ಲೂ ನಾನು ಹೆಜ್ಜೆಜ್ಜೆಗೂ ನಾನಿದ್ದೆ. ಯಾಕೆ ನನ್ನ ಫ್ಯಾಷನ್ ನನಗೆ ಇಷ್ಟ ಸಿನಿಮಾಗೋಸ್ಕರ ಇದ್ದೀನಿ. ನಾನು ಏನಿನ್ನೊಂದು ನನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ ಒಂದು ಚಿತ್ರ ಮೂಡಿ ಬರ್ಬೇಕಾದ್ರೆ ನಿರ್ಮಾಪಕ ಯಾಕಂದ್ರೆ ದುಡ್ಡು ಹಾಕ್ತೀವಿ ಅನ್ನೋದಕ್ಕಿಂತ ಬರೀ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನಮಗೂ ಫ್ಯಾಷನ್ ಇರ್ಬೇಕಲ್ವ. ಈಗ ನಮ್ಮ ಒಂದು ಬ್ಯಾನರ್ ಅಲ್ಲಿ ಒಂದ್ ಎರಡು ತಾಸನ್ನ ನಮ್ಮನ್ನ ಒಂದು ಸಮಾಜ ಮುಖ್ಯವಾಗಿ ನಾವು ತೋರಿಸ್ತಾ ಇರ್ಬೇಕಂದ್ರೆ ನಮ್ದು ಜವಾಬ್ದಾರಿ ಇದೆ ದುಡ್ಡದೆ ಅಂತೇಳಿ ಮಾಡೋದು ಅಲ್ಲ ಅಂತಕ್ಕಂಥ ನನ್ನ ಭಾವನೆ. ಆ ಟೀಮ್ ಆಗಿ ಒಂದು ಸಿನಿಮಾ ಮಾಡಬೇಕು, ಆ ಟೀಮ್ನ ಒಂದು ಸ್ಟ್ರೆಂತ್ ಚೆನ್ನಾಗಿದೆ, ಆಮೇಲೆ ತುಂಬಾ ಹಾರ್ಡ್ ವರ್ಕ್ ಹಾಕಿ ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಆಮೇಲೆ ಇವತ್ತು ಸಿನಿಮಾ ಮಾಡೋದ್ರ ಜೊತೆ ರಿಲೀಸು ಮತ್ತೆ ಪಬ್ಲಿಸಿಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಟ್ ಲೀಸ್ಟ್ ಒಂದು ಸಿನಿಮಾ ಚೆನ್ನಾಗಿರೋ ನಾವು ಒಂದು ಕೈ ಜೋಡಿಸಿದ್ರೆ ತುಂಬಾ ಚೆನ್ನಾಗುತ್ತೆ ಅಂತೇಳಿ ರಿಲೀಸ್ಗೆ ಮತ್ತೆ ಪಬ್ಲಿಸಿಟಿ ಇವೆಲ್ಲ ಪ್ಲಾನ್ ಮಾಡಿಕೊಂಡು ಅವ್ರ ಜೊತೆ ನಾವು ಕೈ ಜೋಡಿಸೋಣ ಅಂತೇಳಿ ಇದು ಮಾಡಿದ್ವಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಕ್ಕೆ ಮೇನ್ ಪ್ರಮುಖ ಅಂಶನೇ ಮೈಕ್ ಮೈಕ್ ಹತ್ರ ಕೊಡಿ. ಬಟ್ ನಾಯಕ ಅಂದ್ರೆ ಇದು ಉದಾಹರಣೆಗೆ ಎರಡು ಕಾಲಘಟ್ಟದಲ್ಲಿ ಸಿನಿಮಾ ಪ್ರದರ್ಶಿಸಿದಂತ ಪಂಜುರ್ಲಿ ದೈವ ಆರಾಧಿಸೋ ಒಂದು ರಾಜಮನೆತನದಲ್ಲಿ ಒಂದು ಕಳಂಕದಿಂದ ಒಂದು ನಿಗೂಢ ಸಾಗುಳಾಗಿರ್ತದೆ. ಇಡೀ ವಂಶನೇ ಹೋದಾಗ ಒಂದೇ ಒಂದು ವಂಶದ ಪಡಿ ಬದುಕಿಸಬೇಕು ಅಂತ ಅನ್ಕೊಂಡು ಊರಿನ ಜನ ಸಂಬಂಧಿಕರೆಲ್ಲ ಕಳಿಸ್ಕೊಟ್ಟಿರ್ತಾರೆ ಪಟ್ಟಣಕ್ಕೆ. ಆನಂತರ 40 ವರ್ಷ ಆದ್ಮೇಲೆ ಮೊಮ್ಮಗ ಆಕಸ್ಮಿಕ ಊರಿಗೆ ಬರ್ತಾನೆ, ಅಂದ್ರೆ ಭೂತಾರಾಧನೆಗೋಸ್ಕರನೇ ಬರ್ತಾನೆ. ಅಲ್ಲಿಂದ ಜರುಗೋ ಅಂತದೆ ಏನು ಅದು ಯಾವ್ದಕ್ಕೋಸ್ಕರ ನಡೀತಾ ಇತ್ತು ಅನ್ನೋದು ಅಂದ್ರೆ ಭೂತ ಕೊಲದೆ ಮೇನ್ ಅಂತ ಕಥ ತಿಳುವ ಸಬ್ಜೆಕ್ಟ್ ಅದು ನಾವು ಲಾಕ್ಡೌನ್ ಬಂದ್ಬಿಡ್ತು ಸರ್ ಶೂಟಿಂಗ್ ಮಾಡ್ಬೇಕಾದ್ರೆ ನಾವು ಲಾಕ್ಡೌನ್ ಗಿಂತ ಮುಂಚೆನೆ ಮಾಡಿದ್ದು ಅವಾಗ ಇನ್ನು ಕಾಂತಾರ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಮ್ದು ಕತೆ ಎಲ್ಲ ಮಾಡಿದ್ ನಾವು 2019 ಮಾಡಿತ್ತು ಕೆವಿ ರಾಜು ಸರ್ ಅವಾಗಲೇ ನಾವು ಇದು ಒಂದು ಭೂತಾರಾಧನೆದು ಅದು ಮೇನ್ ಇದು ಸಿನಿಮಾದಲ್ಲಿ ಮೇನ್ ಇಂಟರ್ದೆ ಅದು ಉದಾಹರಣೆ ಅವಾಗಲೇ ಮಾಡಿದ್ದು ನಾವು ಮುಂಚೆ ಆಮೇಲೆ ಕಾಂತಾರ ಸ್ಕ್ರೀನ್ ಪ್ಲೇ ಡೈಲಾಗ್ ಡೈಲಾಗ್ ಅಂದ್ರೆ ಒಂದು 50% ನಮ್ಮ ಕಿನ್ನಾಳ ಅದು ಬಂದು ಸರ್ ಅದು ಫೈಟ್ ಅಲ್ಲ ಆಕ್ಚುಲಿ ಡೈಲಾಗ್ ಇದೆಯಲ್ಲ ಸರ್ ಅದು ಹುಲಿ ಬೇಟೆಯಾಡದೆ ಬಿಡುತ್ತಾ ಅಂತ ಇರ್ತಲ್ಲ ಹಂಗಾಗಿ ಅದನ್ನ ಹಾಕ್ಸಿದ್ರು ಸರ್ ಸರ್ ಒರಿಜಿನಲ್ ಅದು ಪ್ರೊಡ್ಯೂಸರ್ ಕೊಟ್ಟಿದ್ರು ಒರಿಜಿನಲ್ ಆಗಿರುತ್ತೆ ಅದು ಕಸ್ಟಮರ್ ಕೊಟ್ಟಿದ್ರು ಅದು ಡೂಪ್ಲಿಕೇಟ್. ಸೂಪರ್ ಸೂಪರ್ ಡೈಲಾಗ್ಸ್.
ಸರ್ ಇಲ್ಲ ಅದಲ್ಲ ಅಲ್ಲ ಸರ್ ಅಲ್ಲ ಸರ್ ಕಾಶ್ ಕುಮಾರ್ ವಿಜಯ್ ಕುಮಾರ್ ಸರ್ ನೀವು ಈಗ ವಿಜಯ್ ಕುಮಾರ್ ಅಂತ ಹೆಸರು ಬೇರೆ ಮೆನ್ಷನ್ ಮಾಡ್ಬಿಟ್ರಿ ಈಗ ಸುರೇಶ್ ಸರ್ ಈ ಸಿನಿಮಾ ನೋಡಿ ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಬ್ರದರ್ ಈ ಸಿನಿಮಾ ನೋಡಿ ಮೆಚ್ಕೊಂಡು ಈ ಸಿನಿಮಾನ ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ಥ್ಯಾಂಕ್ ಯು ಸರ್ ಸುರೇಶ್ ಸರ್. ಸರ್ ಅದೇ ತಯಾರಿ ಇದ್ರೆ ಅದು 2 ವರ್ಷ ಮಾಡಿದೀವಲ್ಲ ಅದೇ ತಯಾರಿ ಅದು ಸರ್ ಚೆನ್ನಾಗಿ ಮಾಡಿದ್ರು. ಯಾಕೆಂತಂದ್ರೆ ಅದು ಅದು ಮುಂಚೆ ಅವಾರ್ಡ್ ಸಿನಿಮಾ ಮಾಡ್ಬೇಕಾದ್ರೆ ಅದು ಕಡಿಮೆ ಬಜೆಟ್ ಇರುತ್ತೆ. ಮೇಕಿಂಗ್ ಅಂದ್ರೆ ಏನಾಗುತ್ತೆ ಅಂದ್ರೆ ಸರ್ ಮೇಕಿಂಗ್ ಸಮಯ ಬೇಕು, ಸಮಯ ಬೇಕು. ದೊಡ್ಡ ಸಿನಿಮಾ ಮಾಡ್ಬೇಕು ಅಂದ್ರೆ ಸಮಯ ಬೇಕು, ಸಮಯ ತಗೊಂಡು ಸಮಯ ಮಾಡಬೇಕು. ಸಮಯ ಬೇಕು ಅಂತಂದ್ರೆ ಜಾಸ್ತಿ ಸಮಯ ಬೇಕು, ಬಜೆಟ್ ಜಾಸ್ತಿ ಬೇಕು. ಸ್ವಲ್ಪ ಆತರ ಪ್ರೊಡ್ಯೂಸರ್ ಸ್ವಲ್ಪ ಅಂದ್ರೆ ಎಲ್ಲೂ ಕಾಂಪ್ರಮೈಸ್ ಆಗದ ರೀತಿಲಿ ಸಿನಿಮಾಗೆ ಏನ್ ಬೇಕು ಅನ್ನೋದೆಲ್ಲ ಒದಗಿಸ್ಕೊಟ್ರು ನಮ್ಮ ಪ್ರೊಡ್ಯೂಸರ್. ಹಂಗಾಗಿ ಸ್ವಲ್ಪ ಸಮಯ ತಗೊಂಡೆ ಚೆನ್ನಾಗೇ ಮಾಡೋಣ ಅಂತ ಅಂದ್ಬಿಟ್ಟು. ಸತ್ಯಂ ಸಿನಿಮಾ ಟೀಸರ್ ತುಂಬಾ ವೇಟ್ ಮಾಡ್ತಾ ಇದ್ದೆ ನಾನು ಕೂಡ. ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ನಾನು ಅವ್ರ ಮಾತಿಗೆ ಇನ್ನೊಂದು ಸೇರಿಸ್ಬೇಕು. ನಾನು ತುಂಬಾ ಅಚಾನಕ್ ಆಗಿ ಈ ತಂಡನ ಮೀಟ್ ಮಾಡಿದ್ದು. ಇನ್ನೊಂದು ಯಾವ್ದೋ ಸಿನಿಮಾ ಮೀಟಿಂಗ್ ಹೋಗಿದೆ, ಅಲ್ಲಿ ಸಡನ್ ಇವ್ರು ಮೀಟ್ ಇವ್ರು ಅಂತ ಮ್ಯಾಚ್ ಆಗ್ತಾರೆ ಕತೆ, ಪಕ್ಕಾ ಮ್ಯಾಚ್ ಆಗ್ತಾರೆ ಅಂತ ನನ್ನ ಕರ್ಕೊಂಡು ಹೋಗಿದ್ರು. ಸೊ ಅವತ್ತಿನ ದಿವಸಾನೆ ಕಮರ್ಷಿಯಲ್ ಸಿನಿಮಾ ಅಂದ ತಕ್ಷಣ ಹೀರೋಯಿನ್ ಏನು ಇರಲ್ಲ ಅಂತ ಹಿಂಗ್ ಅನ್ಕೊಂಡು ಹೋಗಿದ್ದೆ. ಸರಿ ಕರ್ತಿದ್ದಾರೆ ಮಾತಾಡ್ಸೋಣ, ಹಂಗೆ ಹೋಗ್ಬಾರ್ದು, ಗೌರವ ಕೊಟ್ಟಂಗಾಗಲ್ಲ ಅಂತ ಹೋಗಿದ್ದು. ಕತೆ ಹೇಳ್ತೀವಿ ಅಂತ ಹೇಳಿದ್ರು, 1 ಅವರ್ ಹೇಳಿದ್ರು ಕತೆ. ಕಂಪ್ಲೀಟ್ಲಿ ನನ್ನ ಇಂಪ್ರೆಷನ್ ಚೇಂಜ್ ಆಯ್ತು. ಎಲ್ಲಾ ಹೀರೋಯಿನ್ಗಳಿಗೂ ಒಂದು ಯಾಕೆ ಈ ಪಾತ್ರ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಸಣ್ಣ ಸ್ವಾರ್ಥ ಇರಬೇಕಾಗತ್ತೆ, ಇಲ್ಲಾಂದ್ರೆ ಕಮರ್ಷಿಯಲ್ ಸಿನಿಮಾದಲ್ಲಿ ಒಂದು ಗ್ಲಿಮ್ಸ್ ಆಗಿ ಹೊರಟೋಗ್ತೀವಿ. ಸೊ ಈ ಒಂದು ಪಾತ್ರ ಈ ಕತೆಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಕತೆಯಲ್ಲಿ ಜೊತೆ ಜೊತೆಗೆ ಸಾಗತ್ತೆ. ಅದೊಂದು ನನಗೆ ತುಂಬಾ ಇಷ್ಟ ಆಗಿರೋ ವಿಷಯ. ಜೊತೆಗೆ ಇದು ಒಂಥರ ಕಟ್ಟಿರೋ ಕತೆ ತರ ಅಲ್ಲಿ 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 ಸೇರಿಸಿದ್ದಾರೆ ಅಂತ ಅನ್ಸಲ್ಲ. ಎಲ್ಲೋ ಒಂದ್ ಕಡೆ ಹುಟ್ಟಿದೆ ಆ ಕತೆ. ಇದನ್ನ ಯಾರೋ ನೋಡಿದಾರೋ, ಅವ್ರ ಮನೆಯಲ್ಲಿ ನಡೆದಿದೆಯೇನೋ ಅಂತ ಆ ತರದ ಒಂದು ಭಾವನೆ ನನಗೆ ಬಂತು. ಒಂದು ಫ್ಯಾಮಿಲಿ ಹುಡುಗಿಯಾಗಿ ನಾನು ಇದನ್ನ ಈ ಪಾತ್ರನ ಸರಿಯಾಗಿ ಮಾಡಬಲ್ಲೆ, ಸರಿದೂಗಿಸ್ಕೊಂಡು ಹೋಗ್ಬಲ್ಲೆ ಅಂತ ಅನ್ನಿಸ್ತು. ಹಾಗಾಗಿ ಈ ಪಾತ್ರ ಒಪ್ಕೊಂಡಿದ್ದು. ಮತ್ತೆ ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಸ್ಪೆಷಲಿ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿದೆ. ಇದನ್ನ ನಾನು 2019 ಅಥವಾ 20 ಅಲ್ಲಿ ಕತೆ ಕೇಳಿದ್ದು, 19 ಅನ್ಸುತ್ತೆ. ಲಾಕ್ಡೌನ್ ಎಲ್ಲ ಆಗಿ 2 ವರ್ಷ ಗ್ಯಾಪ್ ಆಗಿ ನಂತರ ಕೂಡ ಅವರು ಛಲ ಬಿಡದೆ ಸಿನಿಮಾನ ಕಂಪ್ಲೀಟ್ ಮಾಡಿ ಇವತ್ತಿಗೂ ಕೂಡ ಸುರೇಶ್ ಸರ್ ಥ್ಯಾಂಕ್ ಯು, ನಮ್ಮ ಸಿನಿಮಾದ ಜವಾಬ್ದಾರಿ ತಗೊಂಡಿರೋದು ಡಿಸ್ಟ್ರಿಬ್ಯೂಷನ್. ಸೊ ಈ ತರ ಜನಗಳ ಒಟ್ಟುಗೂಡಿಸಿ ಇದನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ಒಂದು ಡೆಡಿಕೇಶನ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ನನ್ನ ಪಾತ್ರದ ಹೆಸರು ಗೀತಾ ಅಂತ, ಮಲೆನಾಡಿನ ಹುಡುಗಿ. ಈ ಸಂತೋಷ್ ಅವ್ರ ಪಾತ್ರದ ಬಗ್ಗೆ ಒಂದ್ ಸಣ್ಣ ಲೈನ್ ಹೇಳಿದ್ರಲ್ಲ, ನಾನು ಆ ಊರ್ನಲ್ಲೇ ಇರ್ತೀನಿ, ನಾವಿಬ್ರು ಮೊದ್ಲಿಂದ ಪರಿಚಯ ಇರ್ತೀವಿ ಆ ತರದ್ ಬಂದು. ಇನ್ ಹೆಚ್ಚಿಗೆ ಜಾಸ್ತಿ ಹೇಳಕ್ ಆಗಲ್ಲ ಅನ್ಸುತ್ತೆ, ಆಲ್ರೆಡಿ ಅಲ್ಲಿ ಬಿಟ್ಕೊಡದಾಗಿದೆ. ಸತ್ಯ ಹೊರಗ್ ಬಂದ್ಬಿಡತ್ತೆ. ಹೀರೋ ಬಗ್ಗೆ ಹೇಳಿ, ಕಾಂಬಿನೇಷನ್ ಸ್ಕ್ರೀನ್ ಮೇಲೆ ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ, ಅದಕ್ಕೆ ಕೇಳ್ತಾ ಇರೋದು. ನಾನು ಸಿಕ್ಕಾಪಡೆ ಡೌನ್ ಟು ಅರ್ತ್ ಪರ್ಸನ್. ನಾನು ಶುರುಲಿ ಅವ್ರು ಆಲ್ರೆಡಿ 2 ಕಮರ್ಷಿಯಲಿ ಹಿಟ್ ಸಿನಿಮಾ ಮಾಡಿದ್ರಲ್ಲ, ನಂಗೆ ಸ್ವಲ್ಪ ಭಯ ಆಗ್ತಾ ಇತ್ತು ಏನೋ ಒಂಥರ ಮಾತಾಡ್ಸಕ್ಕೆ. ಬಟ್ ಸಿಕ್ಕಾಪಡೆ ಫ್ರೆಂಡ್ಲಿ ಪರ್ಸನ್, ಆಮೇಲೆ ಸಿನಿಮಾ ಪ್ಯಾಷನ್ ತುಂಬಾ ಚಿಕ್ಕ ವಯಸ್ಸಿಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಾರೆ, ಅವ್ರ ಸ್ಟೋರೀಸ್ ಎಲ್ಲ ಕೇಳ್ಕೊತಾ ಇದ್ದೆ. ಸಿನಿಮಾ ಅಲ್ಲದೇ ಕೂಡ ಅವ್ರಿಗೆ ಬೇರೆ ಬೇರೆ ಆಸಕ್ತಿಗಳಿದೆ. ಆಮೇಲೆ ಅವ್ರ ತಂದೆ ಅವರು ಕೂಡ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಕೊಡುಗೆನೆ ಕೊಟ್ಟಿದ್ದಾರೆ. ಸೊ ನೀವ್ ಹೇಳಿದ ಖುಷಿ ಆಯ್ತು ನಿಮ್ಗೆ, ನಾವು ನಮ್ ಜೋಡಿ ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಅದು ಇಷ್ಟ ಆಗ್ತದೆ ಅಂದ್ರೆ ಚೆನ್ನಾಗಿದೆ. ಮತ್ತೆ ರವಿ ಬಸ್ರೂರ್ ಸರ್ ಮ್ಯೂಸಿಕ್ ಇರೋದ್ರಿಂದ ಒಂಥರ ನಮ್ಗೆ ಯಾವತ್ತಾದ್ರೂ ಯೂಟ್ಯೂಬ್ ಅಲ್ಲಿ ನಮ್ದೊಂದು ಸಾಂಗ್ ಇರುತ್ತೆ ಅನ್ನೋದೊಂದು ಬೋನಸ್. ಆ ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಕಮರ್ಷಿಯಲಿ, ಮತ್ತೆ ಅದು ಶೂಟ್ ಮಾಡಿರೋದು ತುಂಬಾ ರಿಚ್ ಆಗಿ ಬಂದಿದೆ. ಅಂಡ್ ತುಂಬಾ ದೊಡ್ಡ ದೊಡ್ಡ ಕಲಾವಿದ್ರನ್ನ ಅವ್ರು ನಿಭಾಯಿಸಿದ್ದಾರೆ. ಹೊಸಬ್ರಾಗಿ ಕೂಡ ತೆಲುಗುವಿಂದ ಕರ್ಕೊಂಡ್ ಬಂದಿದ್ರು. ಹಾಗಾಗಿ ಒಂಥರ ಒಂದ್ ತುಂಬಾ ಫ್ಲೇವರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಸಿನಿಮಾ ನೋಡ್ತಿದ್ದಂಗೆ. ಒಂದೇ ಸಿನಿಮಾ ಅಂತ ಅನ್ಸಲ್ಲ ನನಗೆ, ಟೀಸರ್ ನೋಡ್ತಾ ಇರುವಾಗ ಇಷ್ಟೊಂದ್ ವಿಷಯ ಇದೆ ಅಂತ ಅನಿಸ್ತಾ ಇತ್ತು. ಚೆನ್ನಾಗಾಗತ್ತೆ, ಜನಕ್ಕೆ ಇಷ್ಟ ಆಗುತ್ತೆ ಅನ್ಕೊಂಡು. ಥ್ಯಾಂಕ್ ಯು ರಂಜನಿ ಅವರೇ, ನಿಮ್ಗೂ ಕೂಡ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ. ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನಾನು
ಇದಕ್ಕೆ ಮುಂಚೆ ಮಾಡಿರೋ ಸಿನಿಮಾಗಳು ಕೆಂಪ ಆಗಲಿ ಕಣಪ ಆಗಲಿ ಕರಿಯಾಟು ಆಗಲಿ, ಸೊ ಈ ಮೂರು ಸಿನಿಮಾ ಕಂಪ್ಲೀಟ್ ಆಗಿ ಡಿಫ್ರೆಂಟು. ಸತ್ಯಮ್ ಅಂತ ಬೇರೆ ಡಿಫ್ರೆಂಟು. ಆ್ಯಂಡ್ ಈ ಚಿತ್ರದಲ್ಲಿ ನನ್ನ ಪಾತ್ರದ ಹೆಸರು ಸತ್ಯನೇ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಇವತ್ತು ಟೀಸರ್ ನೋಡಿ. ಮಹಾಂತೇಶ್ ಸರ್ಗೆ ಆಗಲಿ ಅಶೋಕ್ ಸರ್ಗೆ ಆಗಲಿ ನಮ್ಮ ತಂದೆ ದಿನ ಫೋನ್ ಮಾಡಿ ವಿಚಾರಿಸ್ಕೊಳ್ಳೋರು. ಆ್ಯಕ್ಚುಲಿ ಅದೇ ಇವತ್ತು ಇದ್ದಿದ್ರೆ ಒಂದು ಸ್ವಲ್ಪ ಖುಷಿ ಪಟ್ಟಿರೋರು. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಮಹಾಂತೇಶ್ ಸರ್, ಅಶೋಕ್ ಸರ್. ಆ್ಯಂಡ್ ಸಿನಿಮಾ ಇನ್ನೂ ಅವಾಗ ಇನ್ನೊಂದು ಸ್ವಲ್ಪ ಇನ್ನೂ ವರ್ಕ್ ನಡೀತಾ ಇತ್ತು. ಅದಾವ 2022 May 15 ಡೆತ್ ಆಗಿದ್ದು ಅವ್ರದ್ದು. ಸೊ ಅವರಿಗೆ ಇಲ್ಲ ಸರ್, ಅವ್ರಿಗೆ ಚಾನ್ಸಸ್ ಸಿಕ್ಕಿಲ್ಲ ನೋಡ್ಲಿಕ್ಕೆ. ಏನೋ ಆ ಸ್ಟೋರಿ ಎಲ್ಲ ಕೇಳಿದ್ರು ಸರ್, ಚೆನ್ನಾಗಿ ಕೇಳಿದ್ರು. ಮಹಾಂತೇಶ್ ಸರ್, ಅಶೋಕ್ ಸರ್ ಎಲ್ಲ ಬಂದು ಎಲ್ಲ ಇದು ಮಾಡಿದ್ರು. ಅವರು ನಮ್ಮ ತಂದೆಯವ್ರು ಕೂಡ ನನಗೆ ಹೇಳಿದ್ರು ಅಂದ್ರೆ ಬೇರೆ ಥರನೇ ಇದೆ ಕಣೋ ಇದು ಕತೆ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆ ಚೆನ್ನಾಗಿದೆ ಮಾಡೋಣ ಅಂತಂದು. ಸೊ ನಾನು ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್ ಖಂಡಿತ ಅವ್ರನ್ನ ಅಪ್ರೋಚ್ ಮಾಡ್ತೀವಿ. ಅವ್ರ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲಿದೆ ಸರ್. ಗಣಪ ಸಿನಿಮಾ ಕೂಡ ನೋಡಿ ಅವ್ರು ಪ್ರಮೋಟ್ ಮಾಡಿದ್ರು. ನಂತರ ಕರಿಯಾಟು ಆಡಿಯೋ ಲಂಚಿಗೆ ಬಂದಿದ್ರು. ಸಿನಿಮಾ ಇದಕ್ಕೆ ಬಂದಿರಲಿಲ್ಲ ಅವರು, ಬಟ್ ಸಿನಿಮಾ ನೋಡಿದ್ದಾರೆ, ನನಗೂ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಅಂತ. ಎಲ್ಲ ಹೇಳೋದೇನಂತಂದ್ರೆ ತುಂಬ ಗ್ಯಾಪ್ ತಗೋತಾ ಇದೆಯಾ, ಸ್ವಲ್ಪ ಬೇಗ ಬೇಗ ಮಾಡು ಅಂತಾನೆ. ದರ್ಶನ್ ಸರ್ ಕೂಡ ಅದನ್ನೇ ಹೇಳಿದ್ರು ನನಗೆ. ಇನ್ಮೇಲೆ ಕ್ಲಿಯರ್ ಒಂದು ಸಿನಿಮಾ ರೆಡಿ ಇದೆ ಈಗಾಗಲೇ. ಅದು ಮೋಸ್ಟ್ಲಿ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ. ಆ ನಂತರ K2TN ಅಂತ ಒಂದು ಸಿನಿಮಾ, ಅದು ಕೂಡ ಲೈನ್ ಅಪ್ ಅಲ್ಲಿ ಇದೆ ಈಗ. ಅದು ಸರ್ ಒನ್ ಬೈ ಒನ್ ಮಾಡ್ಕೊಂಡು ಹೋಗ್ಬೇಕು ಸರ್. ಕತೆ ಕೇಳಿದ್ರು ಸರ್, ಕತೆ ಕೇಳಿ ಎಲ್ಲ ಓಕೆನೂ ಆಗಿದೆ ಅದು ಸರ್. ಆಕ್ಚುಲಿ ಇದು ಬರ್ಕೆ ಮುಗ್ದಾದ್ಮೇಲೆ ನಾನು K2TN ಸಿನಿಮಾ ಶೂಟಿಂಗ್ ಹೋಗ್ಬೇಕಾಗಿತ್ತು, ಅಷ್ಟರಲ್ಲಿ ಅವ್ರದ್ದು ಡೆತ್ ಆಯ್ತು. ಸ್ವಲ್ಪ ಒಂದು ಗ್ಯಾಪ್ ತಗೊಂಡು ಮಾಡೋಣ ಅಂತ ಹೇಳಿ. ಯಾಕಂದ್ರೆ ಅವ್ರು ಇದ್ದಿದ್ರೆ ಅವ್ರ ಪ್ಲಾನಿಂಗ್ ಬೇರೆ ತರ ಇರೋದು. ಅಂದ್ರೆ ಮತ್ತೆ ಸರ್ ಆಗ್ಲೇ ಹೇಳ್ದಂಗೆ ಸುಮ್ನೆ ದುಡ್ಡು ತಂದು ಇದು ಮಾಡಿ ಇನ್ವೆಸ್ಟ್ ಮಾಡೋದಲ್ಲ, ಎಲ್ಲ ಒಂದು ಪಕ್ಕ ಪ್ಲಾನಿಂಗ್ ಇಟ್ಕೊಂಡು ಮಾಡ್ಬೇಕಲ್ಲ. ಸೊ ಅದೇ ನನ್ನ ಬ್ಯಾನರ್ ಅಲ್ಲೇ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಪ್ಲಾನಿಂಗ್ ಅಲ್ಲಿ. ಕಷ್ಟ ಅಂತ ಏನಿಲ್ಲ ಸರ್, ಫೈಟ್ ಸೀಕ್ವೆನ್ಸ್ ಒಂದ್ ಸ್ವಲ್ಪ ಕಷ್ಟ ಅನಿಸ್ತು ಅಷ್ಟೇ. ಅಷ್ಟು ಬಿಟ್ರೆ ಇನ್ನ ಎಂಟೈರ್ ಟೀಮ್ ಆಗ್ಲಿ, ರಂಜನಿ ಅವರಾಗ್ಲಿ, ನಮ್ಮ ಕಿನ್ನಲ್ ರಾಜು ಸರ್ ಆಗ್ಲಿ, ಸೂರಿ ಸರ್, ನಾನು ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರಿಂದ ನನಗೆ ಯಾವುದು ತುಂಬಾ ಕಷ್ಟ ಅಂತ ನನಗೇನು ಅನ್ಸಿಲ್ಲ ಸರ್. ತುಂಬಾ ಈಸಿಯಾಗಿ ಒಂದು ಎಲ್ಲ ತುಂಬಾ ಹಂಬಲ್ ಆಗಿದ್ದಿದ್ರಿಂದ ನನಗೆ ತುಂಬಾ ಈಸಿ ಆಯ್ತು. ಪಿ ವಿ ರಾಜು ಸರ್ ಅಂದ್ರೆ ಆಲ್ರೆಡಿ ಅವ್ರ ಮಾತುಗಳು ಒಂಥರ ಮನುಷ್ಯ ಕತ್ತಿರ್ತಾರೆ. ಯಾಕಂದ್ರೆ ಯುದ್ಧ ಕಂಡ ಆಗಿರ್ಬೋದು, ಬೆಳ್ಳಿ ಕಾಲಂಬ್ರ ಆಗಿರ್ಬೋದು, ಸುಮಾರು ಸಿನಿಮಾಗಳನ್ನ ನೋಡ್ತಾ ಬೆಳೆದವನು. ಇದಕ್ಕೆ ಫಸ್ಟ್ ಹಾಡು ಬರ್ತಿದೆ, ತದ ನಂತರ ನಮ್ಮ ಡೈರೆಕ್ಟರ್ ಭೇಟಿಯಾಗಿ ಸರ್ ಕಾಲವಾದ ನಂತರ ಅವ್ರು ಆಲ್ರೆಡಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಒಂದು ಕಂಪ್ಲೀಟ್ ಈ ರಾಜಮನೆತನದ ಸ್ಟೋರಿ ಆಗಿತ್ತು. ಇದಕ್ ನಂತರ ಇದಕ್ ಫಸ್ಟ್ ಹಾಫ್ ಅನ್ನ ಅದಕ್ಕೆ ಟಚ್ ಕೊಡ್ಬೇಕಾಗಿತ್ತು. ಸರ್ ಆಲ್ರೆಡಿ ಬರ್ದಾರಂದ್ರೆ ನನಗೆ ಒಂಥರ ಭಯ, ಯಾಕಂದ್ರೆ ಒಂದು ಅಭಿಮಾನಿಯಾಗಿ ಅವರ ಪದಗಳನ್ನ ಆ ಮಾತುಗಳನ್ನ ಕೇಳಿದವನು. ಇನ್ನು ಅವ್ರಿಗೆ ತೂಕವಾಗಿ ನಾನು ನಿಲ್ತೀನೋ ಏನೋ ಗೊತ್ತಿಲ್ಲ. ನನ್ನ ಶ್ರಮ ಖಂಡಿತ ಹಾಕಿದ್ದೀನಿ, ಶ್ರದ್ಧೆ ಮತ್ತು ಶ್ರಮ ಇದ್ರೆ ಯಶಸ್ ಕಟ್ಟಿಟ್ಟು ಬುತ್ತಿ ಅಂತ ಒಂದು ನಂಬಿದ್ದೀನಿ. ಜೊತೆ ನೀವು ನಮ್ಮ ಸಹಕಾರ ಬೀಳ್ತೀರಿ ಅಂತ ಅನ್ಕೊಂಡಿದ್ದೀನಿ. ಎಲ್ಲರೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಈ ತಂಡಕ್ಕಿರಲಿ. ಥ್ಯಾಂಕ್ ಯು.